ಆತ್ಮೀಯ ಸ್ಪರ್ಧಾರ್ಥಿಗಳಿಗೆಲ್ಲ, ವಿದ್ಯಾಸಾರಧಿ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ವಿಡಿಯೋ ಸೆಷನ್ನಲ್ಲಿ ನಾವು ಪ್ರಮುಖವಾಗಿ ರ್ಯಾಪಿಡ್ ರಿವಿಜನ್ ಟೆಸ್ಟ್ ಅಂತ ತಗೋತಾ ಇದ್ದೀವಿ. ವಿಶೇಷವಾಗಿ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಅತಿ ಉಪಯುಕ್ತವಾದಂತಹ 10ನೇ ತರಗತಿಯ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಥ ಒನ್ ಲೈನರ್ ಕ್ವಶನ್ಗಳನ್ನು ಈ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಚರ್ಚೆ ಮಾಡಲಿದ್ದೇವೆ. ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಮುಂದೆ ಬರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಕೂಡಲೇ ತಲುಪುತ್ತದೆ. ಈ ಒಂದು ಮುಂದೆ ಬರಲಿರುವಂಥ FDA ಮತ್ತು SDA ಪರೀಕ್ಷೆಗೆ ಅತಿ ಉಪಯುಕ್ತವಾದಂಥ ವಿಡಿಯೋಗಳು ನಮ್ಮ ಒಂದು ಪ್ಲೇಲಿಸ್ಟ್ನಲ್ಲಿ ಇದ್ದು ನಿಮಗೆ ಬೇಕಾದಂಥ ವಿಡಿಯೋನ ಸೆಲೆಕ್ಟ್ ಮಾಡಿ ನೀವು ವಾಚ್ ಮಾಡಬಹುದು. ಹಾಗಾದರೆ ನಾವು ಇವತ್ತಿನ ಈ ವಿಡಿಯೋ ಸೆಷನ್ನಲ್ಲಿ ಪ್ರಮುಖವಾಗಿ 10ನೇ ತರಗತಿಯ ಒನ್ ಲೈನರ್ ಆನ್ಸರ್ಗಳನ್ನು ನೋಡೋಣ. ಇಲ್ಲಿ ಮೊದಲನೇ ಒಂದು ಪ್ರಶ್ನೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ. ಇದಕ್ಕೆ ಸರಿಯಾದಂಥ ಉತ್ತರ 1600. ಇನ್ನು ಎರಡನೇ ಪ್ರಶ್ನೆ, ಇಲ್ಬರ್ಟ್ ಬಿಲ್ ವಿವಾದ ಯಾವ ವೈಸ್ರಾಯ್ಗೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಲಾರ್ಡ್ ರಿಪ್ಪನ್. ಮೂರನೇ ಪ್ರಶ್ನೆ, 1939 ತ್ರಿಪುರಾ ಅಧಿವೇಶನದಲ್ಲಿ ಸುಭಾಷ್ ಚಂದ್ರ ಬೋಸ್ ಗಾಂಧೀಜಿ ಬೆಂಬಲಿಸಿದ್ದ ಯಾವ ಅಭ್ಯರ್ಥಿಯನ್ನು ಸೋಲಿಸಿದರು? ಇದಕ್ಕೆ ಸರಿಯಾದಂಥ ಉತ್ತರ ಪಟ್ಟಾಭಿ ಸೀತಾರಾಮಯ್ಯ. ಇನ್ನು ನಾಲ್ಕನೇ ಪ್ರಶ್ನೆ, ಚಿತ್ತಗಾಂಗ್ ದಾಳಿಗೆ ಸಂಬಂಧಪಟ್ಟ ಕ್ರಾಂತಿಕಾರಿ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಸೂರ್ಯಸೇನ್. ಇನ್ನು ಐದನೇ ಪ್ರಶ್ನೆ, ಅಭಿನವ ಭಾರತ ಸಂಘಟಿಸಿದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ VD ಸಾವರ್ಕ. ಇನ್ನು ಮುಂದಿನ ಪ್ರಶ್ನೆ, ಗಡಿನಾಡು ಗಾಂಧಿ ಎಂದು ಪ್ರಸಿದ್ಧರಾದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಖಾನ್ ಅಬ್ದುಲ್ ಗಫಾರ್ ಖಾನ್. ಇನ್ನು ಏಳನೇ ಪ್ರಶ್ನೆ, ದೀನಬಂಧು ಮಿತ್ರ ಅವರ ನೀಲದರ್ಪಣ ಕೃತಿಯು ಯಾರ ಅವಸ್ಥೆಯನ್ನು ಚಿತ್ರಿಸುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ನೀಲಿ ಬೆಳೆಗಾರರು. ವಿಶೇಷವಾಗಿ ಬ್ರಿಟಿಷರು ಒಂದು ಭಾರತೀಯರಿಗೆ ನೀಲಿ ಬೆಳೆಯನ್ನೇ ಬೆಳೆಯಬೇಕು ಅನ್ನುವಂಥ ಒಂದು ಕರಾರನ್ನು ಹಾಕಿದ್ದರು. ಇದರ ವಿರುದ್ಧ ಗಾಂಧೀಜಿಯವರು ಸತ್ಯಾಗ್ರಹವನ್ನು ಕೈಗೊಂಡು ಒಂದು ಈ ಸಮಸ್ಯೆಯನ್ನು ಪರಿಹರಿಸಿದ್ದರು. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊದಲ ಬ್ರಿಟಿಷ್ ಪ್ರೆಸಿಡೆನ್ಸಿ ಎಲ್ಲಿ ಸ್ಥಾಪಿತವಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಸೂರತ್. ಇನ್ನು ಒಂಬತ್ತನೇದು, ಮಹಾತ್ಮ ಗಾಂಧೀಜಿಯವರ ಪ್ರಸಿದ್ಧ ದಂಡಿ ಮಾರ್ಚ್ ಸತ್ಯಾಗ್ರಹ ಯಾವ ಭಾರತೀಯ ಚಳವಳಿ ಆರಂಭವಾಯಿತು? ಅಂದರೆ ನಾಗರಿಕ ಅಸಹಕಾರ ಚಳವಳಿ ಒಂದು ದಂಡಿ ಸತ್ಯಾಗ್ರಹದ ಭಾಗ ಆಗಿತ್ತು. ಇನ್ನು ಹತ್ತನೇ ಪ್ರಶ್ನೆ, ಲಂಡನ್ನಲ್ಲಿ ನಡೆದ 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದವರು ಯಾರು? ಅಂದರೆ ಇಬ್ಬರು ಭಾಗವಹಿಸಿದ್ರು, ತೇಜ್ ಬಹದ್ದೂರ್ ಸಪ್ರು ಮತ್ತು BR ಅಂಬೇಡ್ಕರ್. ಇನ್ನು ಹನ್ನೊಂದನೇದು, ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಪತ್ರಿಕೆಗಳನ್ನು ಪ್ರಾರಂಭಿಸಿದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಅಣಿ ಬೆಜೆಂಟ್. ಇನ್ನು ಹನ್ನೆರಡನೇದು, ಗಾಂಧೀಜಿ ಅಧ್ಯಕ್ಷತೆಯ ಏಕಮಾತ್ರ ಕಾಂಗ್ರೆಸ್ ಅಧಿವೇಶನ ಯಾವುದು? ಅಂದರೆ ಗಾಂಧೀಜಿಯವರು ಕೇವಲ ಒಂದೇ ಒಂದು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು, ಅದು 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಇನ್ನು ಹದಿಮೂರನೇದು, ಹೋಮ್ ರೋಲ್ ಚಳವಳಿ ಆರಂಭಿಸಿದವರು ಯಾರು? ವಿಶೇಷವಾಗಿ ತಮಿಳುನಾಡಿನಲ್ಲಿ ಅಣಿ ಬೆಸೆಂಟ್ ಅವರು ಆರಂಭಿಸಿದರೆ ಮಹಾರಾಷ್ಟ್ರದಲ್ಲಿ ಬಾಲ್ ಗಂಗಾಧರ ತಿಲಕ್ ಹೋಮ್ ರೋಲ್ ಚಳವಳಿಯನ್ನು ಆರಂಭಿಸಿದ್ರು. ಅಂದರೆ ಇದು ವಿಶೇಷವಾಗಿ ಒಂದು ಪ್ರಾರಂಭ ಆಗಿದ್ದು ಮೇಡಮ್ ಬ್ಲಾವಟ್ಸ್ಕಿ ಅವರಿಂದ. ಇನ್ನು ಹದಿನಾಲ್ಕನೇದು, ಯಾವ ಕಾಯ್ದೆ ಅನ್ವಯ ನಾಗರಿಕ ಸೇವೆಗಳು ಭಾರತದಲ್ಲಿ ಪ್ರಾರಂಭಗೊಂಡವು? ಅಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್. ಅಂದರೆ ಈಗ ನೀವೇನು ಬರೀತಿಲ್ಲ, UPSC ಮತ್ತು KPSC ಎಕ್ಸಾಮ್ಸ್ ಅಂತ, ಅವು ಪ್ರಾರಂಭವಾಗಿದ್ದು 1833 ಚಾರ್ಟರ್ ಆ್ಯಕ್ಟ್ ಮೂಲಕ. ಇನ್ನು ಹದಿನೈದನೇದು, ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಕಾರ್ಟ್ ಎಂದು ಯಾವುದನ್ನು ಕರೆಯುತ್ತಾರೆ ಅಂದಾಗ ವುಡ್ಸ್ ಡಿಸ್ಪ್ಯಾಚ್ 1854. ಇನ್ನು ಹದಿನಾರನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯತೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದಂಥ ಉತ್ತರ ರಾಜಾರಾಮ್ ಮೋಹನ್ ರಾಯ್. ಇನ್ನು ಹದಿನೇಳನೇದು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸುರಕ್ಷತೆಯ ಕವಾಟ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಲಾಲಾ ಲಜಪತ್ ರಾಯ್. ಇನ್ನು ಹದಿನೆಂಟನೇ ಪ್ರಶ್ನೆ, ಫಿಟ್ ಇಂಡಿಯಾ ಚಳವಳಿಗೆ ತಕ್ಷಣದ ಕಾರಣ ಯಾವುದು? ಅಂದರೆ ಕ್ರಿಪ್ಸ್ ಮಿಷನ್ನ ವಿಫಲತೆ. ಈ ವಿಫಲತೆಯಿಂದಾಗಿ ಕ್ವಿಟ್ ಇಂಡಿಯಾ ಚಳವಳಿ 1930 ಪ್ರಾರಂಭ ಆಯಿತು, 1942 ಪ್ರಾರಂಭ ಆಯಿತು. ಇನ್ನು ಹತ್ತೊಂಬತ್ತನೇದು, ಚೌರಾ ಚೌರಿ ಘಟನೆಯ ನಂತರ ಅಸಹಕಾರ ಚಳವಳಿ ಹಿಂತೆಗೆದುಕೊಳ್ಳಲು
ಯಾರು ತೀವ್ರವಾಗಿ ಪ್ರತಿಭಟಿಸಿದರು? ಇದಕ್ಕೆ ಸರಿಯಾದಂಥ ಉತ್ತರ ಜವಾಹರ್ಲಾಲ್ ನೆಹರು. 25. ಭಾರತದಲ್ಲಿ ಬ್ರಿಟಿಷರಿಂದ ಬಲವಂತವಾಗಿ ಬೆಳೆಯಲು ಬ್ರಿಟಿಷರನ್ನು ಶ್ರೀಮಂತರನ್ನಾಗಿಸುವಂಥ ಬೆಳೆಗಳು ಯಾವುವು? ಇಂಡೆಗೋ ಮತ್ತು ಒಪಿಯಂ. ಇನ್ನು 21. 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸಮಯದಲ್ಲಿ ಇದ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರು? ಇದು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ. ಇದಕ್ಕೆ ಉತ್ತರ ಜೆ ಬಿ ಕೃಪಲಾನಿ. ಇನ್ನು ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಾಗ ಇಂಗ್ಲೆಂಡ್ನಲ್ಲಿದ್ದ ಪ್ರಧಾನಿ ಯಾರು? ಇದು ಲೇಬರ್ ಪಕ್ಷದ ಕ್ಲೆಮೆಂಟ್ ಆಟ್ಲೆ ಅವರು ಪ್ರಧಾನಿಯಾಗಿ ಕಾರ್ಯ ನಿರ್ವಹಿಸಿದ್ದರು. ಇನ್ನು 23. ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಇಂಡಿಯನ್ ಲೀಗ್ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ರಾಸ್ ಬಿಹಾರಿ ಬೋಸ್. ಇನ್ನು ಮುಂದಿನ ಪ್ರಶ್ನೆ, ವಾಂಡಿವಾಶ್ ಕದನ ಯಾರ ಯಾರ ಮಧ್ಯೆ ನಡೆಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಇಂಗ್ಲಿಷರು ಮತ್ತು ಫ್ರೆಂಚರು. ಇನ್ನು 25. ಪ್ರಶ್ನೆ, ಸರ್ವೆಂಟ್ಸ್ ಆಫ್ ಇಂಡಿಯನ್ ಸೊಸೈಟಿ ಪ್ರಾರಂಭಿಸಿದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಗೋಪಾಲ್ ಕೃಷ್ಣ ಗೋಖಲೆ. ಇನ್ನು 26. ಪ್ರಶ್ನೆ, 1911 ಕಲ್ಕತ್ತಾದಿಂದ ದೆಹಲಿಗೆ ಭಾರತದ ರಾಜಧಾನಿ ವರ್ಗಾವಣೆಯಾದಾಗ ವೈಸ್ರಾಯ್ ಆಗಿದ್ದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಲಾರ್ಡ್ ಹಾರ್ಡಿಂಜ್. ಅಂದರೆ 1905 ಬಂಗಾಳ ವಿಭಜನೆ ಆಗಿತ್ತು, ಲಾರ್ಡ್ ಕರ್ಜನ್ ಅವರು ವೈಸ್ರಾಯ್ ಆಗಿದ್ದರು, ಅದು ರದ್ದಾಗಿದ್ದು ಲಾರ್ಡ್ ಹಾರ್ಡಿಂಜ್ ಅವರು ಇದ್ದಾಗ 1911. 5. ಜಾರ್ಜ್ ಭಾರತಕ್ಕೆ ಭೇಟಿ ಕೊಟ್ಟಂಥ ಸಮಯದಲ್ಲಿ. ಇನ್ನು 27. ಪ್ರಶ್ನೆ, ಪವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಈ ಕೃತಿ ಬರೆದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ದಾದಾಬಾಯ್ ನವರೋಜಿ. ಇದಕ್ಕೆ ಸೋರಿಕೆ ಸಿದ್ಧಾಂತ ಅನ್ನುವಂಥ ಹೆಸರಿನಿಂದಲೂ ಸಹಿತ ಕರೀತಾರೆ. 28. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಸರೋಜಿನಿ ನಾಯ್ಡು. ಇನ್ನು ಗಾಂಧೀಜಿಯವರಿಗೆ ಮಹಾತ್ಮ ಎಂದು ಮೊದಲು ಕರೆದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಇನ್ನು 30. ಪ್ರಶ್ನೆ, ಗಾಂಧೀಜಿಯವರಿಗೆ ರಾಷ್ಟ್ರಪತಿ ಎಂದು ಮೊದಲು ಕರೆದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಸುಭಾಷ್ ಚಂದ್ರ ಬೋಸ್. ಸೈಮನ್ ಕಮಿಷನ್ ಭಾರತಕ್ಕೆ ಭೇಟಿ ನೀಡಿದ ವರ್ಷ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ 1928. ಇನ್ನು 32. ಪ್ರಶ್ನೆ, ವಾನರ ಸೇನೆಯು ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ಸಮಯದಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು, ಅದರ ನಾಯಕಿ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಇಂದಿರಾ ಗಾಂಧಿ. ಇನ್ನು 33. ಪ್ರಶ್ನೆ, ಗಾಂಧಿ ಮತ್ತು ಇವರ ಮಧ್ಯೆ 1931 ಒಪ್ಪಂದ ಆಗಿತ್ತು, ಇರ್ವಿನ್ ಅವರ ಮಧ್ಯೆ ಒಪ್ಪಂದವಾಗಿತ್ತು, ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಯಾರಾಗಿದ್ದರು ಅಂದಾಗ ಜವಾಹರ್ಲಾಲ್ ನೆಹರು. ಇನ್ನು 34. ಪೂನಾ ಒಪ್ಪಂದ ಯಾರ ಯಾರ ಮಧ್ಯೆ ನಡೆಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಗಾಂಧೀಜಿ ಮತ್ತು ಅಂಬೇಡ್ಕರ್. ಇನ್ನು 35. ಪ್ರಶ್ನೆ, ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರವಾದಿಗಳ ಮಧ್ಯೆ ಸಂಘರ್ಷ ಉಂಟಾಗಿ ರಾಷ್ಟ್ರೀಯ ಕಾಂಗ್ರೆಸ್ ಒಡೆಯಿತು? ಇದಕ್ಕೆ ಸರಿಯಾದಂಥ ಉತ್ತರ 1907 ಸೂರತ್ ಕಾಂಗ್ರೆಸ್ ಅಧಿವೇಶನ. ಇನ್ನು 36. ಪ್ರಶ್ನೆ, ಸ್ವತಂತ್ರ ಚಳವಳಿಯ ಸಮಯದಲ್ಲಿ ಕಪ್ಪು ಕಾಯ್ದೆ ಎಂದು ಪ್ರಸಿದ್ಧಿಯನ್ನು ಪಡೆದಂಥ ಚಳವಳಿ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ರೌಲತ್ ಕಾಯ್ದೆ. ಇನ್ನು 37. ಪ್ರಶ್ನೆ, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ನ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಚಂದ್ರಶೇಖರ್ ಆಜಾದ್. ಇನ್ನು 38. ಪ್ರಶ್ನೆ, ಗಾಂಧೀಜಿಯವರು ಇಂಗ್ಲೆಂಡ್ನಲ್ಲಿ ನಡೆದ 8th ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗ ವಹಿಸಿದ್ದರು? ಇದಕ್ಕೆ ಸರಿಯಾದಂಥ ಉತ್ತರ 2nd ದುಂಡು ಮೇಜಿನ ಸಮ್ಮೇಳನ, ಅದು 1931. ಇನ್ನು 1939 ಫಾರ್ವರ್ಡ್ ಬ್ಲಾಕ್ ಸ್ಥಾಪಿಸಿದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಸುಭಾಷ್ ಚಂದ್ರ ಬೋಸ್. ಇನ್ನು 40. ಪ್ರಶ್ನೆ, ಸುಭಾಷ್ ಚಂದ್ರ ಬೋಸ್ ಅವರ ನೇತಾಜಿ ಎಂದು ಕರೆದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಮಹಾತ್ಮ ಗಾಂಧೀಜಿ. ಇನ್ನು 41. ಪ್ರಶ್ನೆ, ಭಾರತದ ರಾಷ್ಟ್ರಗೀತೆಯನ್ನು ಮೊದಲು ಎಲ್ಲಿ ಹಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ 1911 December 27 ಕಲ್ಕತ್ತಾದಲ್ಲಿ. ಕ್ಯಾಬಿನೆಟ್ ಮಿಷನ್ ಭಾರತಕ್ಕೆ ಆಗಮಿಸಿದ ವರ್ಷ 1946. ಇನ್ನು 43. ಪ್ರಶ್ನೆ, 1928 ಬಾರ್ಡೋಲಿ ಸತ್ಯಾಗ್ರಹದ ನಾಯಕ ಯಾರು? ಇದಕ್ಕೆ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಚೌರಾ ಚೌರಿ ಘಟನೆ ನಡೆದ ವರ್ಷ, ಅಂದರೆ ಭಾರತದ ಒಂದು ಕ್ರಾಂತಿಕಾರಿಗಳು ಚೌರಾ ಚೌರಿ ಅನ್ನುವಂಥ ಒಂದು ಸ್ಥಳದಲ್ಲಿ ಒಂದು ಪೊಲೀಸ್ ಠಾಣೆಗೆ ಬೆಂಕಿಯನ್ನು ಹಚ್ಚಿದಂಥ ವರ್ಷ 1922. ಇದು ಉತ್ತರ ಪ್ರದೇಶದಲ್ಲಿ ಇದೆ. ಇನ್ನು 45. ಪ್ರಸಿದ್ಧ ದಂಡಿ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರೊಡನೆ ಭಾಗವಹಿಸಿದ ನಾಯಕರು ಎಷ್ಟು? ಅಂದರೆ 72 ನಾಯಕರು ಭಾಗವಹಿಸಿದ್ರು. ಇದರಲ್ಲಿ ಕರ್ನಾಟಕದಿಂದ ಮೈಲಾರ್ ಮಹದೇವಪ್ಪನವರು ಸಹಿತ ಹಾವೇರಿ ಜಿಲ್ಲೆಯಿಂದ ಹೋಗಿ ಭಾಗ ವಹಿಸಿದ್ದರು. ಇನ್ನು ಮುಂದಿನ ಪ್ರಶ್ನೆ, 1922
ಸ್ವರಾಜ್ ಪಾರ್ಟಿ ಸ್ಥಾಪಿಸಿದವರು ಯಾರು? ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು. ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಇದ್ದ ಇನ್ನೊಂದು ಹೆಸರು ಜಾನ್ ಕಂಪನಿ. 48th, ಸುಭಾಷ್ ಚಂದ್ರ ಬೋಸ್ ಅವರ ನೇತೃತ್ವದಲ್ಲಿ ಭಾರತದ ತಾತ್ಕಾಲಿಕ ಸರ್ಕಾರ ರಚನೆಯಾಗಿದ್ದು ಎಲ್ಲಿ? ಇದಕ್ಕೆ ಸರಿಯಾದ ಉತ್ತರ ಸಿಂಗಾಪುರ್. 49th, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡು ಇಂಗ್ಲೆಂಡ್ ರಾಣಿಯ ಹಿಡಿತಕ್ಕೆ ಭಾರತ ಒಳಪಟ್ಟಿದ್ದು 1858, ಅಂದರೆ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ಮರುವರ್ಷ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರಾಗಿದ್ದರು ಅಂದಾಗ ಉಮೇಶ್ ಚಂದ್ರ ಬ್ಯಾನರ್ಜಿ. ಗಾಂಧೀಜಿಯವರು ಭಾರತಕ್ಕೆ ಬಂದಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು? ಇದಕ್ಕೆ ಸರಿಯಾದಂಥ ಉತ್ತರ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ 1919 ಏಪ್ರಿಲ್ 13. ಇನ್ನು 53rd, 1917 ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಸ್ಮರಣೀಯವಾಗಿದೆ, ಏಕೆಂದರೆ ಜನವರಿ 26, 1926 ಪೂರ್ಣ ಸ್ವರಾಜ್ ಘೋಷಿಸಲಾಯಿತು. 54th, ಇಂಗ್ಲೆಂಡ್ನಲ್ಲಿ ಜನರಲ್ ಡೈರ್ನನ್ನು ಹತ್ಯೆ ಮಾಡಿದ ಕ್ರಾಂತಿಕಾರಿ ಯಾರು? ಇದಕ್ಕೆ ಸರಿಯಾದ ಉತ್ತರ ಉದ್ದಾಮ್ ಸಿಂಗ್. ಇನ್ನು 55th, ವಕೀಲಿ ವೃತ್ತಿಯನ್ನು ತ್ಯಜಿಸಿ ಗಾಂಧೀಜಿಯವರು ಭಾರತಕ್ಕೆ ಆಗಮಿಸಿದ ವರ್ಷ 1915. ಇನ್ನು 56th, ಗಾಂಧೀಜಿಯವರು ಭಾರತಕ್ಕೆ ವಾಪಸ್ಸಾದ ದಿನ ಜನವರಿ 9 ಭಾರತದಲ್ಲಿ ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಪ್ರವಾಸಿ ಭಾರತೀಯ ದಿವಸ್. ಪ್ರತಿ ವರ್ಷ ಜನವರಿ 9 ಪ್ರವಾಸಿಯ ಭಾರತೀಯ ದಿವಸನ್ನು ಆಚರಿಸಲಾಗುತ್ತದೆ. ಒಂದು ಬೇರೆ ಬೇರೆ ದೇಶದಲ್ಲಿ ಇರುವಂಥ ಭಾರತೀಯರ ಪ್ರಮುಖರನ್ನು ಕರೆದು ಈ ದಿವಸವನ್ನು ಆಚರಿಸಲಾಗುತ್ತದೆ. 57th, ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಗೋಪಾಲ್ ಕೃಷ್ಣ ಗೋಖಲೆ. 58th, ಸೈಮನ್ ಕಮಿಷನ್ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಲಾಠಿ ಏಟಿನಿಂದ ಹತ್ಯೆಯಾದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಲಾಲಾ ಲಜಪತ್ ರಾಯ್. 1938 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ಸ್ಥಾಪಿತವಾದ ರಾಷ್ಟ್ರೀಯ ಯೋಜನಾ ಮಂಡಳಿಯ ಮೊಟ್ಟ ಮೊದಲ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು. ಇನ್ನು 60th, ಸುಭಾಷ್ ಚಂದ್ರ ಬೋಸರ ಜೀವನ ಚರಿತ್ರೆಯ ಶೀರ್ಷಿಕೆ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಯಂಗ್ ಇಂಡಿಯಾ. 61st, ದೇಶೀಯ ಭಾಷೆಗಳ ಪತ್ರಿಕಾ ಸ್ವಾತಂತ್ರ್ಯ ಕಾಯ್ದೆಯನ್ನು 1878 ಜಾರಿಗೊಳಿಸಿದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಲಾರ್ಡ್ ಲಿಟನ್. 62nd, 1957 ಅಸಹನೆಯ ಮೊದಲ ಸೂಚನೆಗಳು ಕಾಣಿಸಿಕೊಂಡಿದ್ದು ಎಲ್ಲಿ? ಇದಕ್ಕೆ ಸರಿಯಾದಂಥ ಉತ್ತರ ಬಂಗಾಳ. 63rd, ಭಾರತದ ನಾಗರಿಕ ಸೇವಾ ನೌಕರರ ರಕ್ಷಕ ಸಂತ ಎಂದು ಯಾರನ್ನು ಕರೆಯಲಾಗುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್. 64th, 1885 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಸಂದರ್ಭದಲ್ಲಿದ್ದ ವೈಸ್ರಾಯ್ ಯಾರು ಅಂದಾಗ ಲಾರ್ಡ್ ಡಫರಿನ್. 65th, ಕೊಡಗಿನಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಕಲ್ಯಾಣ್ ಸ್ವಾಮಿ. 66th, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧಿ ಆಗಿರುವ ಸ್ಥಳ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ವಿದುರ ಶತ್ವ. 67th, ಮೈಸೂರು ಚಲೋ ಚಳವಳಿಯ ಕೇಂದ್ರ ಸ್ಥಳ ಯಾವುದು? ಸರಿಯಾದಂಥ ಉತ್ತರ ಶಿವಪುರ. 68th, ಕರ್ನಾಟಕದ ಬಾರ್ಡೋಲಿ ಎಂದು ಪ್ರಸಿದ್ಧವಾಗಿರುವ ಸ್ಥಳ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಅಂಕೋಲಾ. ರಾಸ್ ಬಿಹಾರಿ ಬೋಸ್ ಅವರ ಅಧ್ಯಕ್ಷತೆ ವಹಿಸಿದ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ ನಡೆದ ಸ್ಥಳ ಎಲ್ಲಿ? ಇದಕ್ಕೆ ಸರಿಯಾದಂಥ ಉತ್ತರ ಸೂರತ್. ಯಾವ ವರ್ಷದ ಕಾಯ್ದೆಯ ಮೂಲಕ ಬ್ರಿಟಿಷರು ಪ್ರಾಂತೀಯ ಸ್ವಾಯತ್ತತೆಯನ್ನು ನೀಡಿದರು? ಇದಕ್ಕೆ ಸರಿಯಾದಂಥ ಉತ್ತರ 1935. 71st, ಗಾಂಧೀಜಿಯವರು ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಮೊದಲ ಬಾರಿಗೆ ಉಪವಾಸ ಆರಂಭಿಸಿದರು? ಇದಕ್ಕೆ ಸರಿಯಾದಂಥ ಉತ್ತರ ಅಹಮದಾಬಾದ್ ಗಿರಣಿ ಸತ್ಯಾಗ್ರಹ. ಖುದಾಯಿ ಖಿದ್ಮತ್ಗಾರ್ ಅಥವಾ ಕೆಂಪಂಗಿ ದಳದ ಸ್ಥಾಪಕರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಖಾನ್ ಅಬ್ದುಲ್ ಗಫಾರ್ ಖಾನ್. ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್ ಸ್ಥಾಪಿಸಿದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ರಾಸ್ ಬಿಹಾರಿ ಬೋಸ್. 74th, ಭಾರತೀಯ ರಾಷ್ಟ್ರೀಯ ಸೇನೆಯ ಮಹಿಳಾ ತುಕಡಿಯ ನೇತೃತ್ವ ವಹಿಸಿದ ಮಹಿಳೆ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಕ್ಯಾಪ್ಟನ್ ಲಕ್ಷ್ಮಿ ಸೇಗಲ್. ಇನ್ನು 75th, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪಕರು ಯಾರು? ಅಂದರೆ RSSನ ಸ್ಥಾಪಕರು ಯಾರು ಅಂದಾಗ ಹೆಗ್ಡೆ ವಾರ್. ಸಹಾಯಕ ಸೈನ್ಯ ಪದ್ಧತಿಗೆ ಮೊಟ್ಟ ಮೊದಲ ಬಾರಿಗೆ ಸಹಿ ಮಾಡಿದ ದೊರೆ ಹೈದರಾಬಾದಿನ ನಿಜಾಮ. ಇನ್ನು 77th, ಮದ್ರಾಸ್ನಲ್ಲಿ ರೈತವಾರ ಪದ್ಧತಿಯನ್ನು ಮೊದಲ ಬಾರಿಗೆ ಜಾರಿಗೆ ತಂದವರು ಲಾರ್ಡ್ ಥಾಮಸ್ ಮನ್ರೋ.
ಇನ್ನು 78ನೇ ಪ್ರಶ್ನೆ, ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಲಾರ್ಡ್ ರಿಪ್ಪನ್. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ತನಿಖೆ ನಡೆಸಲು ನೇಮಕವಾದ ಆಯೋಗ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಹಂಟರ್ ಆಯೋಗ. ಇನ್ನು 80ನೇ ಪ್ರಶ್ನೆ, ಥಿಯೋಸಾಫಿಕಲ್ ಸೊಸೈಟಿಯ ಸ್ಥಾಪಿಸಿದವರು ಯಾರು? ಇದು 1875ರಲ್ಲಿ ಅಮೆರಿಕಾದಲ್ಲಿ ಮೇಡಮ್ ಬ್ಲಾವಟ್ಸ್ಕಿ ಮತ್ತು HS ಅಲ್ಕಾಟ್ ಅವರಿಂದ ಸ್ಥಾಪನೆಗೊಂಡಿತ್ತು. ಇದು ಕರ್ನಾಟಕದಲ್ಲಿ ಅನಿ ಬೆಜೆಂಡ್ ಮತ್ತು ಬಾಲಗಂಗಾಧರ್ ತಿಲಕ್ ಅವರು ಇದರ ಮುಂಚೂಣಿ ನಾಯಕರು ಆಗಿದ್ದರು. ಅಂದರೆ ತಮಿಳುನಾಡಿನಲ್ಲಿ ಅನಿ ಬೆಜೆಂಡ್ ಪ್ರಾರಂಭಿಸಿದರೆ ಮಹಾರಾಷ್ಟ್ರನಲ್ಲಿ ಬಾಲಗಂಗಾಧರ ತಿಲಕ್ ಸ್ಥಾಪಿಸಿದರು. ಇನ್ನು ಮಂದಗಾಮಿ ನಾಯಕರು ಯಾರು ಅಂದಾಗ ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಫಿರೋಜ್ ಶಾ ಮೆಹ್ತಾ, ಗೋಪಾಲ್ ಕೃಷ್ಣ ಗೋಖಲೆ. ಇನ್ನು ಪ್ರಮುಖ ತೀವ್ರಗಾಮಿ ನಾಯಕರು ಅಂದಾಗ ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್, ಅರವಿಂದ್ ಘೋಷ್. ಹಿಂದೂ ಮುಸ್ಲಿಮರ ಏಕತೆಗಾಗಿ ಶಿವಾಜಿ ಉತ್ಸವ ಮತ್ತು ಸಾರ್ವಜನಿಕ ಗಣೇಶೋತ್ಸವ ಆರಂಭಿಸಿದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಬಾಲಗಂಗಾಧರ್ ತಿಲಕ್. ಇನ್ನು 85ನೇ ಪ್ರಶ್ನೆ, ಅನ್ಹ್ಯಾಪಿ ಇಂಡಿಯಾ ಎಂಬ ಕೃತಿ ಬರೆದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಲಾಲಾ ಲಜಪತ್ ರಾಯ್. ಇನ್ನು 86ನೇ ಪ್ರಶ್ನೆ, ಅನುಶೀಲನ್ ಸಮಿತಿ ಎಂಬ ಗುಪ್ತಚರ ಸಂಘಟನೆ ಸ್ಥಾಪಿಸಿದವರು ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಬರೀಂದ್ರ ಕುಮಾರ್ ಘೋಷ್ ಮತ್ತು ಜತೀಂದ್ರನಾಥ್ ಬ್ಯಾನರ್ಜಿ. 87ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ಕೈಸರ್ ಇ ಹಿಂದ್ ಪದವಿಯನ್ನು ಮತ್ತು ರವೀಂದ್ರನಾಥ್ ಟ್ಯಾಗೋರ್ ನೈಟ್ಹುಡ್ ಪದವಿಯನ್ನು ತಿರಸ್ಕರಿಸಲು ಕಾರಣ 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ತನಿಖೆಯನ್ನು ನಡೆಸಲು ಯಾರ ನೇತೃತ್ವದಲ್ಲಿ ಆಯೋಗವನ್ನು ಸ್ಥಾಪಿಸಿದರು? ಇದಕ್ಕೆ ಸರಿಯಾದಂಥ ಉತ್ತರ ಲಾರ್ಡ್ ಚೆಮ್ಸ್ಫೋರ್ಡ್. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದಂಥ ಉತ್ತರ ವಿದುರಾಶತ್ವ. 1927ರ ಚೌರಾಚೌರಿ ಘಟನೆಗೆ ಸಂಬಂಧಿಸಿದಂತೆ ಎಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಉತ್ತರ ಪ್ರದೇಶದ ಗೋರಖ್ಪುರ್. 91ನೇದು, ಕಾನೂನು ಭಂಗ ಚಳವಳಿ ಭಾರತದಲ್ಲಿ ಆರಂಭವಾದ ವರ್ಷ 1930. ಕ್ರಿಪ್ಸ್ ಆಯೋಗದ ಶಿಫಾರಸುಗಳನ್ನು ಮುಳುಗುತ್ತಿರುವ ಬ್ಯಾಂಕಿಗೆ ಹಾಕಿದ ಪೋಸ್ಟ್ ಡೇಟೆಡ್ ಚೆಕ್ ಎಂದು ಕರೆದವರು ಮಹಾತ್ಮ ಗಾಂಧೀಜಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯವನ್ನು ಘೋಷಿಸಿದ ಮೊದಲ ಹಳ್ಳಿ ಈಸೂರು. ಯಾವ ಶಿಕ್ಷಣದ ಕಾಯ್ದೆಯನ್ನು ಶಿಕ್ಷಣದ ಮ್ಯಾಗ್ನಕಾರ್ಟ್ ಎಂದು ಕರೆಯಲಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ವುಡ್ಸ್ ಶಿಕ್ಷಣ ಕಾಯ್ದೆ 1854. ಪ್ರಾಥಮಿಕ ಶಿಕ್ಷಣದಲ್ಲಿ ಇಂಗ್ಲೀಷ್ ಶಿಕ್ಷಣ ಮಾಧ್ಯಮವನ್ನಾಗಿ ಬಳಸಿದ ಶಿಕ್ಷಣ ಕಾಯ್ದೆ ಮೆಕಾಲೆ ಶಿಕ್ಷಣ ಕಾಯ್ದೆ. ಕಲ್ಕತ್ತಾದಿಂದ ದೆಹಲಿಗೆ ರಾಜಧಾನಿ ವರ್ಗಾವಣೆಯಾದಾಗ ಭಾರತದಲ್ಲಿ ಬ್ರಿಟಿಷ್ ಜನರಲ್ ಲಾರ್ಡ್ ಹಾರ್ಡಿಂಜ್. ಪೋರ್ಚುಗೀಸ್ ನಾವಿಕ ವಾಸ್ಕೋಡಿಗಾಮ ವ್ಯಾಪಾರಕ್ಕೆ ಅನುಮತಿ ನೀಡಿದವರು ಯಾರು ಅಂದಾಗ ಜಾಮೋರಿನ್ ದೊರೆ. ಭಾರತವನ್ನು ತೊರೆದ ಕಟ್ಟಕಡೆ ಯುರೋಪಿಯನ್ನರು ಯಾರು ಅಂದಾಗ ಪೋರ್ಚುಗೀಸರು 1961ರಲ್ಲಿ. ಬಕ್ಸರ್ ಕದನ ಯಾರ ಮಧ್ಯೆ ನಡೆಯಿತು ಅಂದಾಗ ಮೀರ್ ಕಾಸಿಂ ಮತ್ತು ಬ್ರಿಟಿಷರು. ಇನ್ನು ಬಂಗಾಳದಲ್ಲಿ ದ್ವಿಪ್ರಭುತ್ವ ಜಾರಿಗೆ ತಂದವರು ಯಾರು ಅಂದಾಗ ರಾಬರ್ಟ್ ಕ್ಲೈವ್. ಅಟೋಮನ್ ಟರ್ಕರು ಕಾನ್ಸ್ಟಾಂಟಿನೋಪಲನ್ನು ವಶಪಡಿಸಿಕೊಂಡ ವರ್ಷ 1453. ಆಂಗ್ಲೋ ಮರಾಠ ಯುದ್ಧದಲ್ಲಿ ಮರಾಠ ಒಕ್ಕೂಟವನ್ನು ಯುದ್ಧವನ್ನು ಮುಂದುವರಿಸಲಾಗಿದೆ ಬ್ರಿಟಿಷರೊಂದಿಗೆ ಈ ಒಪ್ಪಂದವನ್ನು ಮಾಡಿಕೊಂಡಿತ್ತು? ಇದಕ್ಕೆ ಸರಿಯಾದಂಥ ಉತ್ತರ ಸಾಲ್ಬಾಯ್ ಒಪ್ಪಂದ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ರಾಜ್ಯ ಹೈದರಾಬಾದ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ವಶಪಡಿಸಿಕೊಂಡ ಮೊದಲ ರಾಜ್ಯ ಸತಾರ. ಸರ್ ಥಾಮಸ್ ಮನ್ರೋ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದ ವರ್ಷ 1820. ಅಲಿಗರ್ ಚಳವಳಿಯ ನಾಯಕ ಯಾರು ಅಂದಾಗ ಸರ್ ಸೈಯದ್ ಅಹಮದ್ ಖಾನ್. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಗೀತೆಯ ರಚನಾಕಾರರು ಹುಯಿಲ್ಗೋಳ್ ನಾರಾಯಣ ರಾಯರು. ಜೈಲಿನಲ್ಲಿ ಗೀತಾ ರಹಸ್ಯವನ್ನು ಬರೆದವರು ಬಾಲಗಂಗಾಧರ್ ತಿಲಕ್. ಮೈಸೂರು ಚಲೋ ಚಳವಳಿ ಯಾವುದಕ್ಕೆ ಸಂಬಂಧಿಸಿದೆ ಅಂದಾಗ ಜನಪ್ರತಿನಿಧಿ ಸರ್ಕಾರಕ್ಕಾಗಿ ಚಳವಳಿ. ಯಾವ ಕಾರಣಕ್ಕಾಗಿ ಗಾಂಧೀಜಿಯವರು ಚಂಪಾರಣ್ ಸತ್ಯಾಗ್ರಹವನ್ನು ಸಂಘಟಿಸಿದರು? ಇದಕ್ಕೆ ಸರಿಯಾದಂಥ ಉತ್ತರ ಜಮೀನ್ದಾರರ ಹಿಂಸೆಯ ವಿರುದ್ಧ. ಯಾವ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡರು? ಇದಕ್ಕೆ ಸರಿಯಾದಂಥ ಉತ್ತರ ಅಹಮದಾಬಾದ್ ಮುಷ್ಕರ ಚಳವಳಿ 1918. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಸ್ಥಳ ಅಮೃತಸರ್. ಮತಿ ಆಧಾರದ ಮೇಲೆ ಚುನಾವಣೆಗಳ ಶಿಫಾರಸು ಮಾಡಿದ ಆಯೋಗ 1909 ಮಿಂಟೋ ಮಾನ್ಲೆ ಸುಧಾರಣೆಗಳು. ಜಾತಿ ಎಂಬುದು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಎಂದು ಪ್ರತಿಪಾದಿಸಿ ಶುದ್ಧಿ ಚಳವಳಿ ಆರಂಭಿಸಿದವರು ಸ್ವಾಮಿ ದಯಾನಂದ ಸರಸ್ವತಿ. ಭಾರತದ ಮೊದಲ ಪತ್ರಿಕೆ ದಿ ಬೆಂಗಾಲ್ ಗಿಜೆಟ್ 1780ರಲ್ಲಿ ಆರಂಭಿಸಿದವರು ಜೇಮ್ಸ್ ಆಗಸ್ಟ್ ಹಿಕ್ಕಿ. 1919 ರೌಲಟ್ ಕಾಯ್ದೆಯ ಕಾರ್ಯವೈಖರಿಯನ್ನು ತಿಳಿಯಲು ಭಾರತಕ್ಕೆ ಆಗಮಿಸಿದ ಸೈಮನ್ ಕಮಿಷನ್ ವಿರುದ್ಧ
ಗೋ ಬ್ಯಾಕ್ ಸೈಮನ್ ಎಂದು ಪ್ರತಿಭಟಿಸಲು ಕಾರಣ ಆಯೋಗದಲ್ಲಿ ಯಾವುದೇ ಒಬ್ಬ ಭಾರತೀಯರು ಇರಲಿಲ್ಲ. ಮುಸ್ಲಿಮರಿಗಾಗಿ ಪ್ರತ್ಯೇಕ ರಾಷ್ಟ್ರ ಬೇಡಿಕೆಯನ್ನು ಮಂಡಿಸಿದವರು ಮೊಹಮ್ಮದ್ ಅಲಿ ಜಿನ್ನಾ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ್ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಸುಭಾಷ್ ಚಂದ್ರ ಬೋಸ್. ಬ್ರಿಟಿಷರು ಭಾರತ ಬಿಟ್ಟು ತೊಲಗಿದಾಗ ಭಾರತದಲ್ಲಿದ್ದ ಒಟ್ಟು ಸಂಸ್ಥಾನಗಳು 562. ಈ ರೀತಿ ನಾವು ಇಲ್ಲಿವರೆಗೂ 10ನೇ ತರಗತಿಯ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಮುಖವಾದಂಥ 120 ಒನ್ ಲೈನರ್ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದೆವು. ಅದೇ ರೀತಿ ಈ ನಮ್ಮ ವಿದ್ಯಾಶಾರದ ಯೂಟ್ಯೂಬ್ ಚಾನಲ್ನಲ್ಲಿ ಮುಂಬರಲಿರುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾದಂಥ ಸಾಮಾನ್ಯ ಕನ್ನಡ ಆಗಿರ್ಬೋದು ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಸಾಕಷ್ಟು ವೀಡಿಯೋಗಳು ಲಭ್ಯವಿದ್ದು ಪ್ಲೇಲಿಸ್ಟ್ಗೆ ಹೋಗಿ ನೀವು ವೀಕ್ಷಣೆ ಮಾಡಬಹುದು. ಅದು ಅಷ್ಟೇ ಅಲ್ಲದೆ ಇನ್ನೊಂದು ವಿಷಯ ಅಂದರೆ ವಿದ್ಯಾಶಾರದೆ ಒಂದು ಈ ಯೂಟ್ಯೂಬ್ ಚಾನಲ್ಗೆ 1000ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಗಳು ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆಲ್ಲ ನಮ್ಮ ಚಾನಲ್ ವತಿಯಿಂದ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ ಮತ್ತು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ.